ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು. ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲಗಿ ಗ್ರಾಮಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ದೇವ ಮುದ್ದ ಸಾರ್ ಅವರು ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಾವು ಇವತ್ತು ಒಂದು ವಿಶೇಷವಾದ ಹಣ್ಣಿನ ಗಿಡದ ಬಗ್ಗೆ ಹೇಳೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿ ನೋಡ್ತಾ ಇದ್ದೀವಿ. ಇದು ವಾಟರ್ ಆ್ಯಪಲ್ ಗಿಡ. ಈ ಗಿಡದ ಹಲವಾರು ವಿಶೇಷತೆಗಳಿವೆ ಮತ್ತು ಇದರಿಂದ ಲಾಭನೂ ಇದೆ. ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡೋಣ. ನಮ್ಮ ಜೊತೆ ದೇವ ಮುದ್ದ ಸಾರ್ ಅವರು ಇದ್ದಾರೆ. ಇದನ್ನು ಯಾವ ರೀತಿ ತಂದರು ಮತ್ತು ಇದರಿಂದ ಹಣ್ಣುಗಳು ಯಾವ ರೀತಿ ಬಂದಿದೆ ಎಲ್ಲ ಮಾಹಿತಿಯನ್ನು ಪಡೆಯೋಣ. ಸರ್, ಇದು ಎಷ್ಟು ವರ್ಷ ಆಯ್ತು ಸರ್ ಇದು ಗಿಡ ಹಾಕಿ? ಸರ್, ಇದು ಗಿಡ ಹಾಕಿ 2 ವರ್ಷ ಆಯಿತು ಸರ್. ಎಷ್ಟು ಸತಿ ಫ್ರೂಟಿಂಗ್ ಬಂದಿದೆ ಸರ್? ಇದು ಫಸ್ಟ್ ಫ್ರೂಟಿಂಗ್ ಆಗಿದೆ ಇವಾಗ. ಇದು ಸೆಕೆಂಡ್ ಟೈಮ್ ಬಂದು ಫ್ರೂಟಿಂಗ್ ಅಂತ ಸರ್. 15 ಡೇಸ್ ಬ್ಯಾಕ್ ನಾವು ಲಾಸ್ಟಲ್ಲಿ ಪೇಪರಲ್ಲಿ ಆರ್ಟಿಕಲ್ ಬಂದಾಗ ಸರ್ ಅವಾಗ ಫುಲ್ ಫ್ರೂಟಿಂಗ್ ಇತ್ತು. ಇವಾಗೆಲ್ಲ ನಾವು ಕೊಟ್ಬಿಟ್ಟಿದ್ದೀವಿ. ಇವಾಗ ತಿರ್ಗಾ ಅದು ಫ್ಲವರಿಂಗ್ ಆಗ್ತಾ ಇದೆ. 2 ವರ್ಷದಲ್ಲಿ ಸರ್ ಇದು ಫ್ರೂಟಿಂಗ್ ಆಗುತ್ತೆ. ಸಾರ್ ಅವ್ರದ್ದು ಪೇಪರಲ್ಲೆಲ್ಲ ಬಂದಿತ್ತು ನಮ್ಮ ಭಾಗದಲ್ಲಿ, ಯಾಕಂದರೆ ವಿಶೇಷವಾದ ಗಿಡ. ಈ ಗಿಡಗಳು ನಮ್ಮ ಭಾಗದಲ್ಲಿ ಬೆಳೆಯೋದು ತುಂಬ ಕಷ್ಟ. ಇವರು ಕಾಶ್ಮೀರಿ ಸೇಬನ್ನು ಕೂಡ ನಮ್ಮ ಭಾಗದಲ್ಲಿ ಬೆಳೆಸಿದ್ದಾರೆ. ವಿಶೇಷವಾಗಿ ಹೇಳಬೇಕಂದ್ರೆ ಈ ವಾಟರ್ ಆ್ಯಪಲ್ ಬಂದು ಶುಗರ್ ಇರೋರಿಗೆ ತುಂಬ ಉಪಯೋಗಕಾರಿ. ಹೃದಯ ರೋಗದವ್ರಿಗೂ ಇದು ಕೆಲಸ ಮಾಡ್ತದೆ. ಅಷ್ಟೇ ಅಲ್ಲದೆ ಕೊಬ್ಬು ಕರಗಿಸೋಕ್ಕೂ ಇದರಿಂದ ಉಪಯೋಗ ಇದೆ. ಮುಖ್ಯವಾಗಿ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರ್ತದೆ. ಶುಗರ್ ಇರೋರು ಜಾಸ್ತಿ ಊಟ ಮಾಡಬಾರ್ದು, ಹಾಗೆ ಹೀಗೆ ಜೀರ್ಣ ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿರ್ತಾರಲ್ಲ. ಈ ಹಣ್ಣು ತಿಂದರೆ ಆ ರೀತಿ ಜೀರ್ಣ ಸಮಸ್ಯೆ ಯಾವುದೂ ಇರೋದಿಲ್ಲ ಮತ್ತು ಚಿಕ್ಕ ಮಕ್ಕಳಿಗೆ ಬೋನ್ ಡೆವಲಪ್ ಆಗೋಕ್ಕೋಸ್ಕರ ಈ ವಾಟರ್ ಆ್ಯಪಲ್ ತುಂಬ ಉಪಯೋಗ ಆಗ್ತದೆ. ಮಕ್ಕಳಿಗೆ ಈ ಹಣ್ಣನ್ನು ತಿನ್ನಿಸೋದ್ರಿಂದ ಮೂಳೆಗಳಲ್ಲಿ ಬಲ ಬಂದು ಚೆನ್ನಾಗಿ ಬೆಳವಣಿಗೆ ಆಗ್ತವೆ ಮಕ್ಕಳು. ಆ ರೀತಿ ಪ್ರತಿಯೊಂದು ಆರೋಗ್ಯ ಸಮಸ್ಯೆ ಇರೋರಿಗೂ ಇದು ಒಂಥರ ರಾಮಬಾಣ ಇದ್ದಂಗೆ. ವಾಟರ್ ಆ್ಯಪಲು ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡ್ತದೆ. ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರೆ ಈ ಗಿಡ ಬೆಳೆಸೋದಕ್ಕೆ ಯಾವುದೇ ಮೇಂಟೆನೆನ್ಸ್ ಇಲ್ಲ. ಮಾಮೂಲಾಗಿ ನಾವು ನಾಟಿ ಮಾಡಬೇಕಾದ್ರೆ ಸ್ವಲ್ಪ ಗೊಬ್ಬರ ಸ್ವಲ್ಪ ಹಾಕಿ ನಾಟಿ ಮಾಡಬೇಕು. ಅದಾದಮೇಲೆ ಮೇನಾಗಿ ಫ್ರೂಟಿಂಗ್ ಟೈಮಲ್ಲಿ ಹೂ ಏನು ಬರ್ತಾ ಇರ್ತಾವಲ್ಲ ಆ ಸಮಯದಲ್ಲಿ ನಾವು ಸ್ವಲ್ಪ ಆರೈಕೆ ಮಾಡಿದರೆ ಬಂದಂಥ ಎಲ್ಲ ಹೂಗಳು ಕಾಯಿ ಆಗ್ತವೆ. ಹೂ ಉದುರೋ ಸಮಸ್ಯೆ ಹೊಂದಿದ್ರಲ್ಲಿ ಜಾಸ್ತಿ ಸಮಸ್ಯೆ, ಅದನ್ನು ಕಂಟ್ರೋಲ್ ಮಾಡಿದರೆ ಗೊಂಚಲು ಹಣ್ಣುಗಳನ್ನ ತಗೋಬೋದು ನಾವು. ಇವರೆಲ್ಲ ಫೋಟೋಗಳು ನೋಡಿದೀವಿ ನಾವು, ತುಂಬ ಖುಷಿ ಆಗ್ತದೆ. ಸರ್, ಇದನ್ನೆಲ್ಲ ಸುಮಾರು ಜನ ಬಂದು ನೋಡ್ಕೊಂಡು ಹೋಗಿರ್ಬೋದು. ತುಂಬ ಜನ ಬಂದಿದ್ದಾರೆ. ಬಟ್ ಏನಂದರೆ ಸರ್, ಇದು ಆ್ಯಕ್ಚುಲಿ ನಾವು ತೆಂಗಿನ ಮರಕ್ಕೆ ಆದ್ಯತೆ ಕೊಟ್ಟಾಗ ಅವ್ರು ನರ್ಸರಿ ಇದ್ದರು, ಸರ್ ನಮ್ಮ ಹತ್ರ ಒಂದು 6 ಗಿಡ ಇದೆ ತೊಗೊಂಡು ಹಾಕ್ಬಿಡಿ ಅಂತ ಹೇಳಿದರು. ಸರ್, ನಾವೇನು ಬೆಳೀತೇ ಇಲ್ಲ ಅಂತ ನಮ್ಗೆ ಅಷ್ಟು ಗ್ಯಾರಂಟಿ ಇರಲಿಲ್ಲ. ಬಟ್ ನಾವೇನು ಮಾಡಿದ್ವಿ, ಜಮೀನಲ್ಲಿ 3 ಗಿಡ ಹಾಕೋಣ, ಸೊ ಒಂದು ಮನೇಲಿ 3 ಗಿಡ ಹಾಕೋಣ ಸರ್. ಮನೇಲಿ 3 ಗಿಡ ಹಾಕಿದ್ದೀವಿ, ಜಮೀನಲ್ಲಿ ಒಂದು 3 ಗಿಡ, ಟೋಟಲ್ 6 ಗಿಡ ಇದೆ ಸರ್. ಬಟ್ 6 ಗಿಡಕ್ಕೂ ಸರ್ ಮಿನಿಮಮ್ 50 ಕೆಜಿ ಮೇಲೆ ನಮಗೆ ಕಾಯಿ ಕೊಟ್ಟಿದೆ ಈ ವರ್ಷ. ಸೊ ಫಸ್ಟ್ ಟೈಮ್ ಬೆಳೆದ್ರಿಂದ ನಾನು ನಮ್ಮ ಎಲ್ಲ ನಮ್ಮ ತಾಲೂಕಿನ ಜನತೆಗಳಿಗೆ ನಾನು ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದೀನಿ. ಅಂದರೆ ಇದೊಂದು ಹಣ್ಣಿನ ಬಗ್ಗೆ ಎಲ್ಲ ಜನಗಳಿಗೆ ಗೊತ್ತಾಗ ಅವೇರ್ನೆಸ್ ಬರಲಿ ತಿಳ್ಕೊಳ್ಳಿ. ಯಾಕಂದರೆ ಈ ಹಣ್ಣು ಸರ್ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಹಾಗಾಗಿ ಎಲ್ಲ ನಮ್ಮ ಭಾಗದ ರೈತರು ಬೆಳಿಬೇಕು ಸರ್. ಬರೀ ನಾವು ಒಂದೇ ಬೆಳೆ ಬೆಳೆಯೋದ್ರಿಂದ ಸರ್ ರೈತರಿಗೆ ಜಾಸ್ತಿ ಲಾಭ ಬರಲ್ಲ. ಸೊ ಇದು ಕೂಡ ಒಂದು ಲಾಭದಾಯಕ ಹಣ್ಣಿನ ಗಿಡ ಆಗಿರೋದ್ರಿಂದ ಸೊ ಈ ಸಲ ನಾವು ಒಂದು 50 ಗಿಡಗಳನ್ನ ಹಾಕ್ತಾ ಇದೀವಿ ಸರ್. ಇದು ಹಾಂ ಸರ್. ಸರ್, ಇದು ಹಣ್ಣಿನ ಪ್ರೈಸ್ ಏನಿರ್ಬೋದು ಸರ್? ಮಾರ್ಕೆಟಲ್ಲಿ ನಾನು ಎನ್ಕ್ವೈರಿ ಮಾಡಿದ್ದೀನಿ. ಎಲ್ಲಿ ಅಂದರೆ ಹೈದರಾಬಾದ್ ಮತ್ತು ಬೆಳಗಾವಲ್ಲಿ 2 ಹಣ್ಣಿಂದು ಮಾರ್ಕೆಟಿಂಗ್ ಇದೆ ಸರ್, 2 ಸಿಟಿಯಲ್ಲಿ. ಹೈದರಾಬಾದಲ್ಲಿ ನಾನು ಕೇಳಿದ್ದು ಸರ್ 450 ರೂಪಾಯಿ ಕೆಜಿ ಹೇಳಿದ್ದಾರೆ. ಬೆಳಗಾವಲ್ಲಿ ಸರ್ 300 ರೂಪಾಯಿ ಪರ್ ಕೆ ಜಿ ಅವರೇ ತೊಗೊಳ್ತೀನಿ ಅಂತ ಹೇಳಿದರು. ಫಸ್ಟ್ ಟೈಮ್ ಬೆಳೆದಿದ್ದೀನಿ ಅಂತ ನಾನು ಮಾರ್ಕೆಟ್ ನಮಗೆ 150 ರೂಪಾಯಿ ಸೇಲ್ ಆಗಲಿ ಸರ್. ಯಾಕಂದರೆ ತುಂಬ ಬೆನಿಫಿಟ್ ಇದೆ, ಮೇಂಟೆನೆನ್ಸ್ ಇಲ್ಲ ಮುಖ್ಯವಾಗಿ ಸರ್. ನೀರು ಒಂದಿದ್ರೆ ನೀರು ಸ್ವಲ್ಪ ಆರೈಕೆ ಅಷ್ಟೇ ಸರ್, ಅಷ್ಟು ಬಿಟ್ಟರೆ ಅದು ಮೇನ್ ಆಗಿ ಫ್ರೂಟಿಂಗ್ ಟೈಮಲ್ಲಿ ಸರ್ ನೀರು ಚೆನ್ನಾಗಿ ಬಿಟ್ಟರೆ ಸಾಕು ಸರ್, ಒಳ್ಳೆ ಫ್ರೂಟ್ ಬರುತ್ತೆ. ಯಾಕಂದರೆ ಇದರಲ್ಲಿ 90% ಸರ್ ವಾಟರ್ ಇದ್ದು ಒಂದು 10%ಅಲ್ಲಿ ಸಿ ವಿಟಾಮಿನ್ ಇರುತ್ತೆ. ಸೊ ಅಷ್ಟು ಇರೋದ್ರಿಂದ ಸರ್ ಇದು BP ಶುಗರು ಆಮೇಲೆ ಸರ್ ಗರ್ಭಿಣಿಯರಿಗೆ ತುಂಬ ಒಳ್ಳೆ ಹೆಲ್ದಿ ಫ್ರೂಟ್ ಅಂತ ನಾನು ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀನಿ. ಹಾರ್ಟ್ ಪ್ರಾಬ್ಲಮ್ಗೂ ತುಂಬ ಒಳ್ಳೇದು ಸರ್ ಇದು ಹಣ್ಣು. ನಮ್ಮ ಭಾಗದಲ್ಲಿ ಸರ್ ಎಲ್ಲೂ ಇಲ್ಲ, ಫಸ್ಟ್ ಟೈಮ್ ನಾವು ಮಾಡಿದ್ದೀವಿ. ತುಂಬ ಸಂತೋಷ ಸರ್, ಅದಕ್ಕೋಸ್ಕರ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೀವಿ ನಾವು. ನಾವು ಮುಂಚೆನೆ ಫ್ರೂಟಿಂಗ್ ಟೈಮಲ್ಲೇ ಬರಬೇಕಾಗಿತ್ತು, ಆದರೆ ಅನುಕೂಲ ಆಗಲಿಲ್ಲ. ಅವಾಗ ಬಂದಿದ್ರೆ ಸರ್ ನೀವು ಗಿಡ ನೋಡಿದ್ರೆ ಕೊಲೆ ಎಲ್ಲ ಹಿಂಗೆ ಜೋತ್ ಬೀಳ್ತಾ ಇತ್ತು ಸರ್, ಅಷ್ಟು ಫ್ರೂಟಿಂಗ್ ಸಿಕ್ಕಿದ್ರೆ. ಹೌದು ಸರ್, ಒಂಥರ ಗೆಜ್ಜೆ ಕಟ್ಟಿದಂಗೆ ಆಗ್ತಾವೆ ಸರ್. ಶೇಂಗಾ ಗಿಡ ಆ ಥರ ಬರ್ತಾ ಆ ಥರ ಬರ್ತಾವೆ ಸರ್. ಅಲ್ಲಿ ಸರ್ 3 ಕಲರ್ ಬರುತ್ತೆ, ಒಂದು ಪಿಂಕ್ ಕಲರು, ಇನ್ನೊಂದು ಗ್ರೀನ್ ಕಲರು, ಮತ್ತು ವಾಟರ್ ಕಲರ್ ಅಂತಲೇ ಬರುತ್ತೆ ಸರ್ ಒಂದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದರಲ್ಲಿ ವಿಶೇಷವಾಗಿ 2-3 ಕಲರಲ್ಲಿ ಬರ್ತವೆ. ಪಿಂಕ್ ಕಲರ್ ಬರ್ತದೆ, ಗ್ರೀನ್ ಕಲರ್ ಬರ್ತದೆ, ವಾಟರ್ ಕಲರ್ ಬರ್ತದೆ, ವೈಟ್ ಆಗಿ ಬರ್ತದೆ. ಈ ರೀತಿ 3-4 ಕಲರಲ್ಲಿ ಈ ಕಾಯಿಗಳು ಬರ್ತವೆ. ಅಂದರೆ ಡಿಫ್ರೆಂಟ್ ಗಿಡಗಳು ಸಿಗ್ತವೆ ನಿಮಗೆ, ಸಸಿಗಳು. ಮುಖ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ಮತ್ತು ಲಾಭದಾಯಕ ದೃಷ್ಟಿಯಿಂದ ರೈತರು ಈ ರೀತಿ ಹೊಸ ಪ್ರಯೋಗಗಳನ್ನು ಮಾಡಬೇಕು. ಇದನ್ನು ಬೆಳೆಯೋದ್ರಿಂದ ನಮಗೆ ಆರೋಗ್ಯನೂ ಸಿಗ್ತದೆ, ಅದ್ರ ಜೊತೆಗೆ ಲಾಭನೂ ಸಿಗ್ತದೆ. ಸಾರ್ ಅವರು ಹೊಸ ಪ್ರಯತ್ನ ಮಾಡಿ ನಮ್ಮ ಭಾಗದ ರೈತರಿಗೆ ಒಂದು ಒಳ್ಳೆ ಐಡಿಯಾನ ಕೊಟ್ಟಿದ್ದಾರೆ. ಇದರಿಂದ
ನಾವು ಕೂಡ ಮುಂದಿನ ದಿನಗಳಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡಬೇಕು, ಇದರಿಂದ ಲಾಭ ಪಡಿಬೇಕಂತ ಹೇಳ್ತಾ ಇಂಥ ಅದ್ಭುತವಾದ ಈಗ ವಾಟರ್ ಆ್ಯಪಲ್ ಬಗ್ಗೆ ಮಾಹಿತಿ ನೀಡಿದಂಥ ನಮ್ಮ ಸಾರ್ವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹೆಚ್ಚಿನ ಮಾಹಿತಿ ಬೇಕಾದರೆ ಸಾರ್ವರ ನಂಬರನ್ನು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿರ್ತೀನಿ. ಈ ಗಿಡದ ಸಸಿಗಳು ಬೇಕಾದರೂ ಸಾರ್ವರು ತರಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ತಾರೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಮತ್ತು ಮುಂದಿನ ದಿನಗಳಲ್ಲಿ ಅವರು ಕೂಡ ಈ ವಾಟರ್ ಆ್ಯಪಲ್ನ ತೋಟ ಮಾಡ್ತಾ ಇದ್ದಾರೆ, ಅನುಕೂಲ ಆದರೆ ಮತ್ತೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.